ಹಾಯ್ ಒಂದು ಕಾಡಲ್ಲಿ ಒಂದು ಆಮೆ ಇರುತ್ತೆ ಆಮೆ ಅಂತಂದಮೇಲೆ ಅದು ನಿಧಾನವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಆದರೆ ಅದರದ್ದೊಂದು ಚಪಲ ಏನು ಗೊತ್ತಾ ತುಂಬ ಇರುತ್ತೆ ಎಷ್ಟು ಮಾತಾಡ್ತಾ ಇರುತ್ತೆ ಅಂತಂದರೆ ಅದು ಯಾವ ಪ್ರಾಣಿ ಹತ್ರ ಹೋದ್ರೂ ಆ ಪ್ರಾಣಿ ಇದೇನಪ್ಪ ಇದು ಇಷ್ಟೊಂದು ಮಾತಾಡುತ್ತೆ ಇದು ಅಂತ ಹೇಳಿ ಹೆದರ್ಕೊಂಡು ಓಡ್ ಹೋಗ್ಬಿಡ್ಬೇಕು ಅಷ್ಟು ಮಾತಾಡ್ತಾ ಇರುತ್ತೆ ಅದಕ್ಕೆ ಪಾಪ ಎಲ್ಲ ಕಡೆ ತಿರುಗಾಡಬೇಕು ಅಂತ ಆಸೆ ಆದರೆ ಏನು ಮಾಡೋದು ಅದಕ್ಕಿರೋ ಪುಟ್ ಪುಟ್ಟ ಕಾಲು ಅದು ಚಿಪ್ಪೊಳಗೆ ಸೇರಿಕೊಂಡಿರುತ್ತೆ ನೀರಲ್ಲಾದರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ ಆದರೆ ನೆಲದ ಮೇಲೆ ಹೋಗಬೇಕಾದ್ರೆ ಆಮೆ ಹೇಗೆ ಹೋಗುತ್ತೆ ನೋಡಿದೆಯಲ್ಲ ನಿಧಾನವಾಗಿ ಹೋಗ್ತಾ ಇರುತ್ತೆ ಸರಿ ಅದಕ್ಕಿವಾಗ ಇನ್ನೂ ವಿಚಿತ್ರವಾದ ಆಸೆ ಹುಟ್ಟುಕೊಳ್ಳುತ್ತೆ ನಾನು ಆಕಾಶದಲ್ಲಿ ಹಾರಾಡಬೇಕು ಅಂತ ಆಮೆ ಎಲ್ಲಾದರೂ ಹಾರೋಕ್ಕಾಗತ್ತಾ ಹ್ಞೂ ಅದಕ್ಕೇನೋ ಆಸೆ ಏನಾದರೂ ಮಾಡಿ ನಾನು ಆಕಾಶದಲ್ಲಿ ಹಾರಬೇಕು ಅಂತ ಅದಕ್ಕೆ ಅದೇನು ಮಾಡುತ್ತೆ ಅದು ವಾಸ ಮಾಡ್ತಾ ಇತ್ತಲ್ಲ ಪುಟ್ಟ ಕೆರೆ ಆ ಕೆರೆಗೆ ನೀರು ಕುಡಿಯೋಕ್ಕೆ ಎರಡು ಕೊಕ್ಕರೆಗಳು ಬರ್ತಾ ಇರ್ತವೆ ಕೊಕ್ಕರೆಗಳು ಅಂದರೆ ಬಿಳಿ ಪಕ್ಷಿ ನೋಡಿದೆಯಲ್ಲ ಅದು ಹಾರ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಇದೇನು ಮಾಡುತ್ತೆ ನಿಧಾನಕ್ಕೆ ಹೋಗಿ ಆ ಕೊಕ್ಕರೆಗಳು ಫ್ರೆಂಡ್ಶಿಪ್ ಬೆಳೆಸುತ್ತೆ ನಂಗೂ ನಿಮ್ಮ ಜೊತೆ ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತೀರಾ ಅಂತ ಆ ಕೊಕ್ಕರೆಗಳು ನಗ್ತವೆ ಆದರೆ ರೆಕ್ಕೆ ಇದೆ ಆ ರೆಕ್ಕೆ ಬೀಸ್ಕೋತ ನಾವು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತೀವಿ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಕೊಟ್ಟಿರ್ತಾನಲ್ವಾ ನೀನು ನೋಡು ನೀರೊಳಗಡೆ ನಿನ್ನ ಪಾಡಿಗೆ ನೀನು ಚಿಪ್ಪೊಳಗಡೆ ಸೇರ್ಕೊಂಡ್ಬಿಟ್ಟು ನೀನು ಯಾರು ಹಿಡಿಯೋಕ್ಕಾಗಲ್ಲ ಹಾಗೆ ಆರಾಮಾಗಿರ್ತೀಯ ಆದರೆ ನಾವು ನಮ್ಮನ್ನು ಯಾರು ಬೇಕಾದರೂ ಹಿಡಿದು ಬಿಡ್ಬೋದು ಅದಕ್ಕೆ ನಮಗೆ ದೇವರು ರೆಕ್ಕೆ ಕೊಟ್ಟಿದ್ದಾನೆ ಆ ರೆಕ್ಕೆ ಬೀಸ್ಕೊಂಡು ನಾವು ಹಾರ್ಕೊಂಡು ಹೋಗ್ತೀವಿ ನಿನಗ್ಯಾಕೆ ಹಾರೋ ಆಸೆ ಅಂತ ಆದರೆ ಮೊದಲೇ ತುಂಬ ವಾಚಾಳಿ ಅಲ್ವಾ ಅದು ಮಾತು ಆಡಿ 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 ಅವರಿಬ್ಬರಿಗೂ ತಲೆ ತಿಂದಿಟ್ಬಿಡತ್ತೆ ಏನಾದರೂ ಮಾಡಿ ನೀವು ನಾನು ಕರ್ಕೊಂಡು ಹೋಗಲೇಬೇಕು ಅಂತ ಸರಿ ಇವಾಗ ಫ್ರೆಂಡ್ ಅಷ್ಟು ಅಷ್ಟೂ ಇದ್ರೆ ಅದು ಆಸೆ ಪಟ್ಟಿದ್ದನ್ನು ನೆರವೇರಿಸ್ಬೇಕಲ್ವಾ ಸರಿ ಅವೆರಡೂ ಕೋಳಿಗಳು ಅಥವಾ ಕೊಕ್ಕರೆ ಯಾವುದಾದ್ರೂ ಇಟ್ಕೋ ಆ ಕೊಕ್ಕರೆಗಳೇನು ಮಾಡ್ತವೆ ಸರಿ ಹಾಗಿದ್ರೆ ಒಂದು ಮಾಡ್ತೀವಿ ನಾವಿಬ್ಬರೂ ಒಂದು ಉದ್ದ ಕಡ್ಡಿನ ಬಾಯಲ್ಲಿ ಕಚ್ಕೋತೀವಿ ನೀನು ಅದನ್ನು ಬಾಯಲ್ಲಿ ಕಚ್ಕೋಬೇಕು ಆಮೇಲೆ ನಾವು ಅದನ್ನು ಬಾಯಲ್ಲಿ ಕಚ್ಕೊಂಡಂಗೆ ಅಂದರೆ ಇಬ್ಬರೂ ಆ ಕಡ್ಡಿ ಆ ಕಡೆ ಈ ಕಡೆ ತುದಿ ಹಿಡ್ಕೊಂಡು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತೀವಿ ನೀನು ಅದನ್ನು ಮಧ್ಯದಲ್ಲಿ ಕಚ್ಚಿ ಹಿಡ್ಕೊಂಡಿರಬೇಕು ಆದರೆ ಕೇರ್ಫುಲ್ ನೀನು ದಾರೀಲ್ ಎಲ್ಲೂ ಮಾತಾಡಬಾರ್ದು ಯಾಕೆಂದರೆ ಮಾತಾಡೋಕ್ಕೆ ಅಂತ ಬಿಟ್ಟರೆ ನಿನ್ನ ಲೈಫು ಅಷ್ಟೇ ಕೊನೆಗೆ ಆದರೆ ಇದು ಇಲ್ಲ ಇಲ್ಲ ನಾನು ಮಾತಾಡೋದಿಲ್ಲ ಸೈಲೆಂಟಾಗಿ ಬರ್ತೀನಿ ಬಾಯಲ್ಲಿ ಕಚ್ಚಿಡ್ಕೋತೀನಿ ಅಂತ ಹೇಳಿ ಹಠ ಹಿಡಿಯುತ್ತೆ ಸರಿ ಅವೆರಡೂ ಒಂದು ಉದ್ದ ಕಡ್ಡಿನ ತಂದ್ಬಿಟ್ಟು ಮಧ್ಯದಲ್ಲಿ ಆಮೇನು ಅದನ್ನು ಕಚ್ಕೊಳ್ಳತ್ತೆ ಮೂರು ಸೇರಿಕೊಂಡು ಆಕಾಶದಲ್ಲಿ ಹೊರಡ್ತವೆ ಕೊಕ್ಕರೆಗಳಿಗೇನೋ ರೆಕ್ಕೆ ಇದೆ ಅವು ರೆಕ್ಕೆ ಬೀಸ್ಕೋತ ಅಂತ ಹಾರ್ಕೋತ ಹೋಗ್ತವೆ ಆದರೆ ಪಾಪ ಈ ಆಮೆ ಇತ್ತಲ್ಲ ಅದು ಆ ಕಡ್ಡಿನ ಕಚ್ಕೊಂಡು ಹಾಗೆ ಕೆಳಗಡೆ ಎಲ್ಲ ನೋಡ್ತಾ ಇತ್ತು ಕೆಳಗಡೆ ಯಾರೋ ಒಂದಷ್ಟು ಜನ ಮಕ್ಕಳು ಅವರೇರೆ ನೋಡಿ ನೋಡಿ ಅಲ್ಲಿ ಆಮೆ ಆಕಾಶದಲ್ಲಿ ಹೋಗ್ತಾ ಇದೆ ಇದು ಆಮೆ ಅಂತನೂ ಗೊತ್ತಾಗಲ್ಲ ಅವರಿಗೆ ಓ ಇದೇನೋ ಚಕ್ರ ಥರ ಇದೆ ಯಾಕಂದರೆ ರೌಂಡಿಗೆ ಇರುತ್ತಲ್ವ ಆಮೇ ಅದ್ರ ಮಕಾನೂ ಕಾಣಿಸ್ತಾ ಇರಲ್ಲ ಕೈಕಾಲೆಲ್ಲ ಒಳಗೆ ಎಳ್ಕೊಂಬಿಟ್ಟಿರುತ್ತೆ ನೋಡಿ ನೋಡಿ ಯಾವುದೋ ಚಕ್ರ ಆಕಾಶದಲ್ಲಿ ಹೋಗ್ತಾ ಇದೆ ಅಂತ ಆಮೇಗೆ ತಡ್ಕೊಳಕ್ಕಾಗಲ್ಲ ನಾನು ನನ್ನ ಚಕ್ರ ಅಲ್ಲ ನಾನು ಆಮೆ ನಾನು ನೋಡಿ ಆಮೆ ನಾನು ಆಕಾಶದಲ್ಲಿ ನನ್ನ ಸ್ನೇಹಿತರ ಜೊತೆ ಹಾರ್ಕೊಂಡು ಹೋಗ್ತಾ ಇದ್ದೀನಿ ಅರೆ ರೇ ಮಾತಾಡ್ಬೇಡ ಅಂತ ಎಷ್ಟು ಹೇಳಿದ್ರಲ್ವಾ ಎಷ್ಟು ಅದಕ್ಕೆ ಮೊದಲೇ ಮಾತಾಡೋ ಚಪ್ಪಲ ಇಷ್ಟು ಮಾತಾಡೋ ಹೊತ್ತಿಗೆ ಅದು ಬಾಯಿ ತೆಗ್ದಿತ್ತು ಬಾಯಿ ತೆಗ್ದಿದ್ದಕ್ಕೆ ಸೀದ ಬಂದು ನೆಲದ ಮೇಲೆ ದೊಪ್ಪ ಅಂತ ಬಿತ್ತು ಸದ್ಯ ಅದಕ್ಕೆ ಸುತ್ತ ಚಿಪ್ಪಿದ್ದಿದ್ದರಿಂದ ಬಚಾವಾಯಿತು ಸ್ವಲ್ಪ ಹುಲ್ ಮೇಲೆಲ್ಲೋ ಬಿದ್ದಿದ್ದರಿಂದ ಸತ್ತೋಗ್ಲಿಲ್ಲ ಇಲ್ಲದೆ ಹೋಗಿದ್ದಿದ್ರೆ ಅದ್ರ ಚಿಪ್ಪ ಇರಲಿಲ್ಲ ಅಂದಿದ್ರೆ ಅದ್ರ ಬಾ ಅದ್ರ ಮೈ ಕೈಯೆಲ್ಲ ನಜ್ಜ್ ಗುಜ್ಜಾಗಿ ಅಷ್ಟೇ ಅದ್ರ ಕತೆ ಅಲ್ವಾ ಸರಿ ಕೊಕ್ಕರೆಗಳು ಕೊರೆಗಳು ಇದ್ರ ಹೇಳಿದರೆ ಕೇಳಲ್ಲ ಮಾತಾಡೋದು ನಿಲ್ಸಲ್ಲ ಅಂತ ನಕ್ಕೊಂಡು ಹಾಗೆ ಹಾರ್ಕೊಂಡು ಹೊಟೋ ಈ ಆಮೆ ಇತ್ತಲ್ಲ ಅಯ್ಯೋ ನಂಗಿದ್ರ ಸಾವಾಸನೇ ಬೇಡ ಅಂದ್ಬಿಟ್ಟು ಸೀದಾ ಮತ್ತೆ ತನ್ನ ಕೆರೆಗೆ ಬಂದ್ಬಿಟ್ಟು ಆ ಕೆರೆಲಿ ಈಜಾಡ್ಕೊಂಡು ಖುಷಿಯಾಗಿರುತ್ತೆ ದೇವರು ನಮಗೆ ಏನೇನು ಶಕ್ತಿ ಕೊಟ್ಟಿರ್ತಾನೋ ಅದ್ರ ಬಗ್ಗೆ ನಾವು ಖುಷಿಯಾಗಿ ಆರಾಮಾಗಿರ್ಬೇಕಲ್ವಾ ಏನು ಆಗುತ್ತೋ ನಮ್ಮ ಕೈನಲ್ಲಿ ಅದನ್ನ ಮಾಡ್ಕೊಂಡಿರ್ಬೇಕು ನಾವು ಹ್ಮ್ ಹ್ಮ್